ತುಂಬಾ ಇದೆ. ಸೊ ತುಂಬ ಇರೋದ್ರಿಂದ ಕೆಲವೊಂದೆಲ್ಲ ಮರ್ತು ಹೋಗ್ಬಿಡ್ತೀನಿ. ಸ್ಪೆಷಲಿ ಆರ್ಟ್ ಫೀಲ್ಡ್ಗೆ ಕನೆಕ್ಟೆಡ್ ಇಮೋಷ್ನಲ್ ಮೂಮೆಂಟ್ ಅಂದರೆ ನನಗೆ ಮನೇಲಿ ಮೊದಲು ತುಂಬ ಸಪೋರ್ಟ್ ಇರಲಿಲ್ಲ. ಸೊ ಯಾವಾಗಲೂ ನಾನು ಅನ್ಕೋತಾ ಇದ್ದೆ ಯಾರಾದರೂ ತುಂಬ ದೊಡ್ಡವರು ನಮ್ಮ ಮನೆಯವ್ರಿಗೆ ಹೇಳಬೇಕು ಸೇಯಿಂಗ್ ಇವನ್ನ ಫೀಲ್ಡಲ್ಲಿ ಬಿಟ್ಬಿಡಿ ಅಂತ. ಹಂಗೆ ಆಯಿತು ಒಂದು ರಿಯಾಲಿಟಿ ಶೋಲ್ಲಿ ಶಶಿಕುಮಾರ್ ಸರ್ ಜಡ್ಜ್ ಆಗಿದ್ದರು. ನಾನೊಂದು ಪರ್ಫಾರ್ಮೆನ್ಸ್ ಕೊಟ್ಟೆ. ಲಕ್ಕಿಲಿ ಅಪ್ಪ ಬೆಂಗಳೂರಿಗೆ ಬಂದಿದ್ದರು ಶೋ ನೋಡೋಕ್ಕೆ ಬಂದರು. ಸೊ ಆ ಒಂದು ಪರ್ಫಾರ್ಮೆನ್ಸ್ ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿತ್ತು. ಸೊ ಎಲ್ಲರೂ ಸ್ಟ್ಯಾಂಡಿಂಗ್ ಅವೇಷನ್ ಕೊಟ್ಟು ಶಶಿಕುಮಾರ್ ಸರ್ ನನ್ನ ಮನಸ್ಸಲ್ಲಿ ಏನಿತ್ತು ಅದನ್ನೇ ಅಪ್ಪ ಹತ್ರ ಹೇಳಿದ್ರು, ಸೇಯಿಂಗ್ ನಿಮ್ಮ ಮಗನ ಆರ್ಟ್ ಫೀಲ್ಡಲ್ಲಿ ಫ್ರೀಯಾಗಿ ಬಿಟ್ಬಿಡಿ ಅಂತ. ಅಪ್ಪ ಸ್ವಲ್ಪ ಅಳಕ್ಕೆ ಶುರು ಮಾಡಿದ್ರು. ಸೊ ಅದೆಲ್ಲ ಒಂಥರ ಲೈಫಲ್ಲಿ ಈಗಲೂ ಎವ್ರಿ ಮೂಮೆಂಟ್ ನೆನಪಿರುವಂತಹ ಒಂದು ಕ್ಷಣ. ಅಲ್ಲಿಂದ ನನಗೆ ಮನೆಯಲ್ಲಿ ಸಿಗ್ತಾ ಇರುವಂಥ ಮಾರಲ್ ಸಪೋರ್ಟ್ ಇದೆಯಲ್ಲ, ಒಬ್ಬ ಕಲಾವಿದನಿಗೆ ಸ್ಪೆಷಲಿ ಮಿಡಲ್ ಕ್ಲಾಸಿಂದ ಬಂದಿರುವಂಥ ಒಬ್ಬ ಕಲಾವಿದನಿಗೆ ಮನೆ ಕಡೆಯಿಂದ ಬರ್ಡನ್ ಬಂತು ಅಂತ ಹೇಳಿದ್ರೆ ಅವನ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗುತ್ತೆ. ಬಟ್ ನಮ್ಮ ಮನೆ ಕಡೆಯಿಂದ ಭಾಳ ಈಗ ಮೋರಲಿ ಭಾಳ ಸಪೋರ್ಟ್ ಇರೋದರಿಂದ ಒಂದು ಬಲ ನನಗೆ. ಸೊ ಆ ಒಂದು ದಿನದಿಂದ ಇಲ್ಲಿವರೆಗೂ ಸಿಗ್ತಾ ಇರುವಂಥ ಸಪೋರ್ಟ್ ತುಂಬ ಅಂದರೆ ತುಂಬ ನನಗೆ ಬೂಸ್ಟ್ ಕೊಡುವಂಥ ವಿಷಯ. ಸೊ ಆ ಒಂದು ಕ್ಷಣ ನನಗೆ ಯಾವಾಗಲೂ ಈಗಲೂ ನೆನಪಿರುವಂಥದ್ದು. ಆ್ಯಕ್ಚುಲಿ ಕೆಟ್ಟ ಘಟನೆ ನಾನು ನೆನಪಿಟ್ಕೊಳ್ಳಲ್ಲ, ಆ ಘಟನೆಗಳಾಗಿದೆ. ಫಾರ್ ಎಕ್ಸಾಂಪಲ್, ನಾನು ಫೀಲ್ಡಲ್ಲಿ ಅಂದರೆ ಈ ಫೀಲ್ಡಿಗೆ ಬರಬೇಕು ಅನ್ನುವಾಗ ಎಷ್ಟೋ ಸೀರಿಯಲ್ ಆಡಿಷನ್ಗಳನ್ನು ಕೊಟ್ಟಿದ್ದೀನಿ. ಸೀರಿಯಲ್ ಆಗಿರಲಿ ಫಿಲ್ಮ್ ಆಗಿರಲಿ, ನೋಡಿದ ತಕ್ಷಣ ರಿಜೆಕ್ಟ್ ಮಾಡೋರು. ಅಂದರೆ ಪರ್ಫಾರ್ಮ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಒಬ್ಬ ಕಲಾವಿದನಿಗೆ ಅಟ್ಲೀಸ್ಟ್ ಪರ್ಫಾರ್ಮ್ ಮಾಡಿ ಸ್ವಲ್ಪ ಪ್ರೂವ್ ಮಾಡೋಕ್ಕೆ ಸಿಕ್ಕರೆ ಓಕೆ, ಅಂದರೆ ನೋಡಿದ ತಕ್ಷಣ ಇವನು ಬೇಡ. ಅಥವಾ ನಾನೊಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ, ಯಾವುದು ಅದರದ್ದೊಂದು ಚಾನಲ್ದು ತುಂಬ ದೊಡ್ಡ ಶೋ ಆಗ್ತಾಯಿತ್ತು, ಎಲ್ರಿಗೂ ಪರ್ಫಾರ್ಮ್ ಮಾಡೋಕ್ಕೆ ಚಾನ್ಸ್ ಕೊಟ್ಟರು, ನನ್ನ ಓಕೆ ಮಾಡಿದ್ರು ಪರ್ಫಾರ್ಮೆನ್ಸು. ಇವನು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೆ, ನಾನು ಪ್ರಾಕ್ಟೀಸ್ ಎಲ್ಲ ಶುರು ಮಾಡಿದ್ದೆ, ಇನ್ನೇನು ಶೋ ಆಗಬೇಕು ಅನ್ನೋಷ್ಟರಲ್ಲಿ ಲಿಟ್ರಲಿ ನನಗೆ ಫೋನು ಮಾಡಿಲ್ಲ, ಹೇಳೂ ಇಲ್ಲ. ಸೊ ಆವತ್ತೆಲ್ಲ ನನಗೆ ಭಾಳ ಒಂಥರ ತುಂಬ ನೋವು ಕೊಟ್ಟರು ಅಂತಂದರೆ ರಿಜೆಕ್ಷನ್ ಅನ್ನುವಂಥ ವಿಷಯ ಬಂದಾಗ ತುಂಬ ನೋವು ಕೊಡುತ್ತೆ. ಬಟ್ ನಮ್ಮಂಥ ಕಲಾವಿದರಿಗೆ ಆ ರಿಜೆಕ್ಷನ್ ಸಿಗುವಂಥ ಅಥವಾ ಅವಮಾನ ಯಾವಾಗ ಆಗುತ್ತೋ ಆಗ ಬೆಳೆಯೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಂದರೆ ಇನ್ನೂ ಸ್ವಲ್ಪ ಬೂಸ್ಟ್ ಸಿಗುತ್ತೆ. ಎಲ್ಲ ಕಡೆಯಲ್ಲಿ ಪ್ರಶಂಸೆ ಹೊಗಳ್ತಾ ಇದ್ದರೆ ಖಂಡಿತವಾಗ್ಲೂ ಸ್ವಲ್ಪ ದಪ್ಪ ಆಗ್ತೀವಿ ಹೊರತು ಬೇರೇನೂ ಆಗಲ್ಲ. ಸೊ ಈ ಥರ ಎಲ್ಲ ಆದಾಗ ಏನೋ ಒಂದು ಅವಮಾನ, ಏನೋ ಒಂದು ರಿಜೆಕ್ಷನ್ ಅಥವಾ ಏನೋ ಒಂದು ಸೋಲು ಅನ್ನೋದು ಬಂದಾಗ ನಮಗೆ ಇನ್ನೂ ಸ್ವಲ್ಪ ಬೂಸ್ ಸಿಗುತ್ತೆ. ಸೊ ಅದೆಲ್ಲ ಯಾವುದೇ ಸೋಲು ಯಾವುದೇ ನೋವು ಎಲ್ಲ ಸಿಕ್ಕಿರೋದು ನನಗೆ ಒಂದು ರೀತಿಯಲ್ಲಿ ವಿನ್ ಸಿಚುವೇಶನ್ ಥರ. ಎಲ್ಲ ಕಡೆ ವಿನ್ ಆದಾಗ ನಾವು ಸೋಲ್ತೀವಿ, ಎಲ್ಲ ಕಡೆ ಸೋತಾಗ ನಾವು ಗೆಲ್ತೀವಿ ಅನ್ನೋದು. ಹ್ಯಾಪಿಯೆಸ್ಟ್ ಮೂಮೆಂಟ್ ಎಲ್ಲ ಟೈಮಲ್ಲಿ ನಾನು ಹ್ಯಾಪಿ ಆಗಿರೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ, ಯಾವಾಗಲೂ ಹಂಗೆ ಇರಬೇಕು. ಪ್ರತಿ ಮೂಮೆಂಟಲ್ಲಿ ಹ್ಯಾಪಿ ಆಗಿರೋಕ್ಕೆ ಟ್ರೈ ಮಾಡಬೇಕು, ಸ್ಪೆಷಲಿ ಹಾಗೇ ಇರ್ತೀನಿ. ತುಂಬ ಹ್ಯಾಪಿಯೆಸ್ಟ್ ಮೂಮೆಂಟ್ ಇದೆ. ನಾನು ಫಸ್ಟ್ ರಿಯಾಲಿಟಿ ಶೋಗೆ ಇನ್ನ ಆದಾಗ, ಅಂದರೆ ಯಾವುದೋ ಹಳ್ಳಿಲಿ ಇದ್ದ ನಮಗೆ ಒಂಥರ ಲಗಾನ್ ಟೀಮ್ ಥರ ನಮ್ಮೊಂದು ಡ್ಯಾನ್ಸ್ ಟೀಮ್ನ ಕರ್ಕೊಂಡೋಗಿದೆ ಒಂದು ರಿಯಾಲಿಟಿ ಶೋಗೆ. ಎಲ್ಲ ಸ್ಟೇಟ್ನ ಎಲ್ಲ ಜಿಲ್ಲೆಗಳಿಂದ ಒಂದು ಟೀಮ್ ಇತ್ತು. ಆಡಿಷನಲ್ಲಿ ಸಿಲೆಕ್ಟ್ ಆಗಿದ್ದೆ ಒಂದು ಕನಸು ಥರ. ಸಿಲೆಕ್ಟ್ ಆದ್ವಿ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್, ರಾತ್ರಿ ನಿದ್ದೆ ಎಲ್ಲ ಬಿಟ್ಟು 24 hours ಪ್ರಾಕ್ಟೀಸ್ ಎಲ್ಲ ಮಾಡಿ ಫೈನಲಲ್ಲಿ ಗೆದ್ದಾಗ ನಮ್ಮ ಊರು, ಈಗ ನಾನು ಯಾವ ಹಳ್ಳಿಲಿ ಹುಟ್ಟಿದ್ದೀನಿ, ಆ ಊರನ್ನ ಪ್ರತಿಯೊಬ್ಬರು ಬಂದಿದ್ದರು. ಸ್ಟೇಜಿನ ನನ್ನ ಎತ್ತಿ 1 kilometer ಏನೋ ಓಡಾಡಿದ್ರು. ಆ ಒಂದು ವಿನ್ ಇದೆಯಲ್ಲ, ಆ ಒಂದು ಫೀಲ್ ನನಗೆ ಇಲ್ಲಿವರೆಗೂ ಬೇರೆ ಯಾವುದರಲ್ಲೂ ಸಿಕ್ಕಿಲ್ಲ. ಬಿಕಾಸ್ ಎಲ್ಲೋ ಒಂದು ಹಳ್ಳಿಯಲ್ಲಿದ್ದ ಹುಡುಗರಿಗೆ ಇದೆಲ್ಲ ರಿಯಾಲಿಟಿ ಶೋ ಅಥವಾ ಈ ಕ್ಯಾಮ್ರಾ ಗಿಮ್ರಾ ಎಲ್ಲ ದೂರದ ಕನಸಿನ ಮಾತು. ಸೊ ಅಲ್ಲಿ ವಿನ್ ಆದಾಗ ಒಂದು ಸಿಕ್ಕ ಒಂದು ಮೂಮೆಂಟ್ ಇದೆಯಲ್ಲ, ಅಂದರೆ ಅಲ್ಲಿಂದ ಎಲ್ಲರಿಗೂ ಕೊಡುವಂಥ ಪ್ರೀತಿ, ಅದು ದಟ್ ವಾಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಫಾರ್ ಮೀ.